ನಮಸ್ಕಾರ ವೀಕ್ಷಕರೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮ ದನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಶ್ರೀದೇವಿ ಅರಸ್ ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ರಜನಿಕಾಂತ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿರೋದು ಇದೇ ಪಕ್ಷದಿಂದ ತಲೆಯುವ ಪೊಲಿಟಿಕಲ್ ಗೇಮ್ ಪ್ಲಾನ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಕಾಲಿವುಡ್ನಲ್ಲಿ ಸೂಪರ್ ಸ್ಟಾರ್ ಆಗಿ ಮಿಂಚುತ್ತಿರೋ ರಜನಿಕಾಂತ್ ಮೂಲತಃ ಕನ್ನಡಿಗರು ರಜನಿ ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ ಇವರ ಮೂಲ ಹೆಸರು ಶಿವಾಜಿ ರಾವ್ ಗಾಯಕ್ವಾಡ್ ಮುಂದೆ ತಮಿಳು ಆರಾಧ್ಯ ದೈವವಾಗಿ ಬೆಳೆದ ಪರಿಯೇ ರೋಚಕ ತನ್ನ ಸಿನಿಮಾ ಪಾತ್ರಗಳ ಮೂಲಕವೇ ರಜನಿಕಾಂತ್ ಆಗಿ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಗಳಿಸಿಬಿಟ್ರು ರಜನಿ ಸಿನಿಮಾ ಮಾಡಿದರೆ ಆ ಸಿನಿಮಾಗಳು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತವೆ ಅನ್ನೋ ಟಾಕ್ ಅಂದಿನ ಕಾಲದಿಂದ ಹಿಡಿದು ಇಂದಿನ ಕಾಲದವರೆಗೂ ಇದೆ ಯಾಕಂದರೆ ರಜನಿಕಾಂತ್ ನಟಿಸುವ ಎಲ್ಲ ಸಿನಿಮಾಗಳಲ್ಲಿಯೂ ವೈಟೇಜ್ ಇರುತ್ತೆ ದಟ್ ಈಸ್ ದಿ ಪವರ್ ಆಫ್ ತಲೈವ ರಜನಿ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಎಲ್ಲ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿ ತನ್ನದೇ ದರ್ಬಾರ್ ನಡೆಸಿದೆ ಇದೀಗ ಸೂಪರ್ ಸ್ಟಾರ್ ರಾಜಕೀಯ ಕಡೆ ಕೇಳಿದ ಸಸ್ಪೆನ್ಸ್ ಕ್ರಿಯೇಟ್ ಮಾಡಲು ಬರ್ತಿದ್ದಾರೆ ರಜನಿಕಾಂತ್ ರಿಯಲ್ ಲೈಫ್ನಲ್ಲಿ ಸೂಪರ್ ಸ್ಟಾರ್ ಪಟ್ಟ ಪಡೆದವರು ಆದರೆ ಅವರು ರಿಯಲ್ ಲೈಫ್ನಲ್ಲಿ ಸಿಂಪಲ್ ಸ್ಟಾರ್ ಆಗಿ ಮೋಡಿ ಮಾಡ್ತಿರೋ ನಟ ಈ ಹಿಂದೆ ಸಾಕಷ್ಟು ಬರೀ ಸರಳತೆ ಪ್ರದರ್ಶಿಸಿರೋ ರಜನಿ ಬರೀ ಸ್ಟಾರ್ ಮಾತ್ರವಾಗದೆ ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮೇಲುಗೈ ಸಾಧಿಸುತ್ತಿದ್ದಾರೆ ಇಂತಹ ರಜನಿಕಾಂತ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಚರ್ಚೆಗಳು ಈ ಹಿಂದೆಯೂ ಶುರುವಾಗಿದ್ದವು ಆದರೆ ಯಾವುದಕ್ಕೂ ತಲೆಯುವ ಉತ್ತರ ಕೊಟ್ಟಿರಲಿಲ್ಲ ಈಗ ತಮ್ಮ ಅಭಿಮಾನಿಗಳ ಎಲ್ಲ ಅನುಮಾನಗಳನ್ನು ನಿವಾರಣೆ ಮಾಡಿರುವ ರಜನಿಕಾಂತ್ ಅವರೇ ತಮ್ಮ ರಾಜಕೀಯ ಪ್ರವೇಶದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ರಜನಿಕಾಂತ್ ರಿಯಲ್ ಲೈಫ್ನಲ್ಲಿ ಸೂಪರ್ ಸ್ಟಾರ್ ಆಗಿ ಪಟ್ಟ ಪಡೆದವರು ಆದರೆ ಅವರು ರಿಯಲ್ ಲೈಫ್ನಲ್ಲಿ ಸಿಂಪಲ್ ಸ್ಟಾರ್ ಆಗಿ ಮೋಡಿ ಮಾಡ್ತಿರೋ ನಟ ಈ ಹಿಂದೆ ಸಾಕಷ್ಟು ಬಾರಿ ಸರಳತೆ ಪ್ರದರ್ಶಿಸಿರೋ ರಜನಿ ಬರೀ ಸ್ಟಾರ್ ಮಾತ್ರವಾಗದೆ ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮೇಲುಗೈ ಸಾಧಿಸುತ್ತಿದ್ದಾರೆ ಇಂತಹ ರಜನಿಕಾಂತ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೋ ಅನ್ನೋ ಚರ್ಚೆಗಳು ಈ ಹಿಂದೆಯೇ ಶುರುವಾಗಿದ್ವು ಆದರೆ ಯಾವುದಕ್ಕೂ ತಲೆಯುವ ಉತ್ತರ ಕೊಟ್ಟಿರಲಿಲ್ಲ ಈಗ ತಮ್ಮ ಅಭಿಮಾನಿಗಳ ಎಲ್ಲ ಅನುಮಾನಗಳನ್ನು ನಿವಾರಣೆ ಮಾಡಿರುವ ರಜನಿಕಾಂತ್ ಅವರೇ ತಮ್ಮ ರಾಜಕೀಯ ಪ್ರವೇಶದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಭಾರತ ಅಲ್ಲದೆ ಜಗತ್ತಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ರಜನಿಕಾಂತ್ ಅವರನ್ನು ತಮ್ಮ ಪಕ್ಷಕ್ಕೆ ಸೆಳೆಯಲು ಹಲವು ಪಕ್ಷಗಳು ಯತ್ನಿಸಿದವು ಆದರೆ ಪಕ್ಷಗಳಿಂದ ಅಂತರ ಕಾಯ್ದುಕೊಂಡಿದ್ದ ರಜನಿಕಾಂತ್ ತಮ್ಮದೇ ರಾಜಕೀಯ ಪಕ್ಷ ಸ್ಥಾಪನೆ ಬಗ್ಗೆ ಈ ಹಿಂದೆ ಮಾತನಾಡಿದರು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸದ್ಯ ಎಲ್ಲರಿಗೂ ಇರುವ ಕುತೂಹಲ ಏನೆಂದರೆ ರಜನಿಕಾಂತ್ ತಮ್ಮದೇ ಪಕ್ಷ ಸ್ಥಾಪಿಸುವುದಾಗಿ ಹೇಳಿದ್ದಾರೆ ಹಾಗಾದರೆ ಆ ಪಕ್ಷದ ಹೆಸರು ಏನಿರುತ್ತೆ ಲಾಂಛನ ಏನಾಗಿರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡೋ ಶುರು ಮಾಡಿದ್ದಾರೆ ವೀಕ್ಷಕರೇ ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು